बी न्यूज नेशन में मैं हूँ अभी हुसैन शेख। केएसआरटीसी नौकरों को सरकारी दर्जा देने की मांग आज बीजापुर के जिला अधिकारी दफ्तर ईशान्य उत्तर पूर्वी विभाग रोड ट्रांसपोर्ट केएसआरटीसी मजदूर संघ बीजापुर विभाग और भारतीय मजदूर संगठन से संयोजित यूनियन के पदाधिकारी और कार्यकर्ताओं ने विधानसभा चुनाव में कुमार स्वामी के प्रणाली के अनुसार सीएम बनने पर केएसआरटीसी कर्मचारियों को सरकारी नौकर का दर्जा देने की घोषणा का विश्वास दिया था। प्रदर्शनकारियों ने गुहार लगाई कि हम भी दूसरे सरकारी नौकरों से अधिक संस्था के हित में जनता की आसानी के लिए 24 घंटे काम करते हैं, इसका हमें सिला मिलना चाहिए का निवेदन किया डीसी से केएसआरटीसी संगठन के पदाधिकारियों ने। ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡಲೇಬೇಕು, ದೇಶಭಕ್ತ ಕಾರ್ಮಿಕರೇ ವಿಜಯಪುರಿ ಅವರ ಮುಖಾಂತರ ವಿಷಯ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡುವ ಕುರಿತು ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರಿಯವರಿಗೆ ನಾವು ವಿಜಯಪುರ ವಿಭಾಗದ ಭಾರತೀಯ ಮಜ್ದೂರ್ ಸಂಘದ ಕಾರ್ಮಿಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಜ್ಯ ಸರ್ಕಾರ ನೌಕರರು ಅಂತ ಘೋಷಣೆ ಮಾಡಬೇಕಂತೇಳಿ ವಿಭಾಗೀಯ ಇದು ಡಿ ಸಿ ಅವರಿಗೆ ಪತ್ರ ಚಳವಳಿ ಮಾಡಿದ್ದೀವಿ. ನಂತರದಲ್ಲಿ ವಿಭಾಗೀಯ ಜಿಲ್ಲಾಧಿಕಾರಿವರಿಗೂ ರ್ಯಾಲಿ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕಂತೇಳಿ ಒಂದು ಮನವಿಯನ್ನು ಕೊಡಲು ಬಂದಿದ್ದೀವಿ. ಈ ಹಿಂದೆ ಸಾವಿರಾರು ಪತ್ರ ಚಳವಳಿ ಮತ್ತು ಈ ಇದರಲ್ಲಿ ಸಮಸ್ಯೆಯಲ್ಲಿರುವಂಥ ಅತ್ಯಾಚಾರ ಅನ್ಯಾಯಗಳನ್ನು ಖಂಡಿಸಿ ಸಾಕಾಗಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಇನ್ನು ಮುಂದೆ ಸರ್ಕಾರಿ ನೌಕರರಂತ ಘೋಷಣೆ ಮಾಡೋವರೆಗೂ ಈ ಹೋರಾಟ ಸತತವಾಗಿರುತ್ತೆ. ಈ ಮುಂದೆ ಹಿಂದೆ 12ನೇ ತಾರೀಕು ಸಿ ಸಿ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಇಡೀ ರಾಜ್ಯವ್ಯಾಪ್ತಿ ಅಂದರೆ ಔರಾಡ್ ಟು ಬೆಂಗಳೂರು, ನಿಪ್ಪಾಣಿ ಟು ಬೆಂಗಳೂರು, ಗುಂಡ್ಲುಪೇಟೆ ಟು ಬೆಂಗಳೂರು ಒಂದು ರ್ಯಾಲಿ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟನ ಮಾಡಿ ರಾಜ್ಯ ಸರ್ಕಾರದ ನೌಕರರಂತ ಘೋಷಣೆ ಮಾಡೋವರೆಗೂ ಈ ಹೋರಾಟ ಮುಂದುವರಿತಾ ಇರ್ತದೆ. ಸೋಮಶೇಖರ್ ಸಜ್ಜನ್, ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಆಂಧ್ರ ಪ್ರದೇಶದ ಸರ್ಕಾರ ರಸ್ತೆ ಸಾರಿಗೆ ಕಾರ್ಮಿಕರನ್ನು ಸರ್ಕಾರಿ ಕಾರ್ಮಿಕರು ಅಂಥೇಳಿ ಪರಿಗಣನೆ ಮಾಡಿದೆ. ಈಗ ಆ ಕೆಲಸ ಕರ್ನಾಟಕದಲ್ಲಿ ಆಗಬೇಕಾಗಿದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಚುನಾವಣೆಗಿಂತ ಮುಂಚೆ ಈಗಾಗಲೇ ಆ ವಿಷಯವನ್ನು ಪ್ರಸ್ತಾಪಿಸಿದ್ದರು. ಆದರೆ ಈಗ ಚುನಾವಣೆ ಆದ ನಂತರ ಯಾಕೋ ಸುಮ್ಮನೆ ಕೂತಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಇಡೀ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘದ ವತಿಯಿಂದ ಅವರಿಗೆ ನಾನು ಒತ್ತಾಯ ಮಾಡ್ತೇನೆ, ದಯಮಾಡಿ ಎಲ್ಲ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಕಾರ್ಮಿಕರನ್ನು ಕರ್ನಾಟಕ ಸರ್ಕಾರದ ನೌಕರರು ಅಂಥೇಳಿ ಪರಿಗಣಿಸಬೇಕು ಅಂಥೇಳಿ ಅವರಲ್ಲಿ ಒತ್ತಾಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ನಾನು ಬಸವರಾಜ ಆಲೂರ್, ಭಾರತೀಯ ಮಜದೂರ್ ಸಂಘದ ಪ್ರಾಂತ ಕಾರ್ಯದರ್ಶಿ. ಸುಹಾನೆ ಸಫರ್ ಕಾ ಅಬ್ ಲೀಜಿಯೇ ಆನಂದ್ ಆಪ್ಕೆ ಲೀ ರೋಜಾನಾ ಬಿಜಾಪುರ್ ಸೆ ಪುನಃ ಆರಾಮದಾಯಕ ಸುವಿಧಾಕ್ಕೆ ಸಾಥ್ ರಾತ್ 10 ಬಜೆ ಬಿಜಾಪುರ್ ಕೇಂದ್ರ ಬಸ್ ಸ್ಟ್ಯಾಂಡ್ ದಾತ್ರಿ ಮಸ್ಜಿದ್ ಕೆ ಸಾಮನೆ ಎ ಸಿ ಸ್ಲೀಪರ್ ಸಾಯಿ ಕೃಪಾ ಟ್ರಾವೆಲ್ಸ್ ಜೋ ಆಪ್ಕೆ ಸೇವಾಕ್ಕೆ ಲೀ ಅಬ್ ಹೈ ತಯಾರ್ ಯಾತ್ರಿಗಣ ಇಸ್ಕಿ ಬುಕಿಂಗ್ ಔರ್ ಅಧಿಕ ಜಾನ್ಕಾರಿ ಕೆ ಲೀ ಗಣೇಶ್ ಟ್ರಾವೆಲ್ಸ್ ಆಫೀಸ್ ಸೆ ಸಂಪರ್ಕ ಕರ್ ಸಕ್ತೆ ಹೈ. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.